ಪ್ರತಿಭಟನೆ ಮಾಡತಕ್ಕಂತದ್ದು ಅವರ ಹಕ್ಕು ಅದರ ಬಗ್ಗೆ ನಮಗೆ ಏನು ತಕರಾರಿಲ್ಲ ರಾಜ್ಯದ ಹಿತವನ್ನ ಕಾಪಾಡಬೇಕು ನೀರು ಬಿಡಬಾರದು ಅಂತ ಹೇಳಿ ಅವರು ಪ್ರತಿಭಟನೆ ಸಂಘ ಸಂಸ್ಥೆಗಳು ಅವರೆಲ್ಲ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದು ತಪ್ಪು ಕೂಡ ಇಲ್ಲ ಪ್ರತಿಭಟನೆ ಮಾಡಬಹುದು ಆದರೆ ಯಾವುದೇ ರೀತಿಯಲ್ಲಿ ಸಾರ್ವಜನಿಕ ಆಸ್ತಿಗಳನ್ನು ನಷ್ಟ ಮಾಡೋದಾಗಲಿ ಜನಸಮುದಾಯಕ್ಕೆ ತೊಂದರೆ ಮಾಡೋದಾಗಲಿ ಮತ್ತು ಅವರು ಕಾನೂನು ಬಾಹಿರವಾದಂಥ ಯಾವುದೇ ಚಟುವಟಿಕೆಗಳನ್ನು ಮಾಡೋದಾಗಲಿ ಅದು ಮಾಡಬಾರ್ದು ಅದು ನಾನು ಅವರಿಗೆ ಅಪೀಲ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ಒಂದು ವೇಳೆ ಆ ರೀತಿ ಘಟನೆಗಳಾದರೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಾಗಿದೆ ಮತ್ತು ಈಗಾಗಲೇ ನಾವು KRS ಹತ್ರ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಎಲ್ಲೆಲ್ಲಿ ಇಂಥ ಪ್ರತಿಭಟನೆಗಳು ಆಗುವಂಥ ಸ್ಥಳಗಳಿದ್ದಾವೆ ಅಲ್ಲೆಲ್ಲ ಕಡೆಯೂ ಕೂಡ ಪೊಲೀಸ್ ಬಂದೋಬಸ್ತ್ ಮಾಡಿದ್ದೇವೆ ಅದು ಜೊತೆಗೆ ಕಾನೂನು ಯಾರೂ ಕೂಡ ಮಾಡೋದಿಲ್ಲ ಅಂತ ನನಗೆ ಕಾನೂನು ಬಾಹಿರವಾದ ಚಟುವಟಿಕೆ ಮಾಡಲ್ಲ ಅನ್ನೋ ವಿಶ್ವಾಸ ಇದೆ ಒಂದು ವೇಳೆ ಆ ರೀತಿ ಆದಾಗ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತ ನಾವು ಎಚ್ಚರಿಕೆ ವಹಿಸ್ತೀವಿ ಅಷ್ಟೇ ಬೇರೆ ಏನೂ ಇಲ್ಲ ಇಲ್ಲ ಈಗಾಗಲೇ RAF ಡಿಪ್ಲಾಯ್ ಮಾಡಿದ್ದೇವೆ ಅದು ಅಗತ್ಯ ಬರೋದಿಲ್ಲ ಆದರೂ ಕೂಡ ಸುಮ್ಮನೆ ಇಡಬೇಕಲ್ಲ ಪದ್ಧತಿಯ ಪ್ರಕಾರ ಇಡಬೇಕು ಅಂತ ಹೇಳಿ ಇಟ್ಟಿದ್ದೇವೆ ಅದೆಲ್ಲ ಚರ್ಚೆ ಆಗ್ಬಹುದು ಅಂತ ನಾನು ಅನ್ಕೊಂಡಿದ್ದೇನೆ ಗೊತ್ತಿಲ್ಲ ಇನ್ನು ನೋಡೋಣ ಕ್ಯಾಬಿನೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗ ಮೊನ್ನೆ ಹೋಗಿ ಬಂದಿದ್ದಾರೆ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಅವರು ಮತ್ತು ನೀರಾವರಿ ಸಚಿವರು ಕ್ಯಾಬಿನೆಟ್ಗೆ ಬ್ರೀಫ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೇನೆ ಬ್ರೀಫ್ ಮಾಡಿ ಒಂದು ತೀರ್ಮಾನಕ್ಕೆ ಬರ್ಬೋದು ನೋಡಿ ಇವತ್ತು ಕೂಡ ನಾನು ಬೆಳಗ್ಗೆ ಚೆಕ್ ಮಾಡ್ತಾ ಇದ್ದೆ 20.56 TMC ನೀರು KRS ಇದೆ ಈಗ ರೈಟ್ ನಾವು ಒಳಹರಿವು 4.5 ಸಾವಿರ ಬರ್ತಾ ಇದೆ ಮತ್ತು ನಮಗೆ ಇನ್ನೂ ಕೂಡ ನಮಗೆ ನೀರಿನ ಮಟ್ಟ ಹೆಚ್ಚುತ್ತಾನೆ ಇಲ್ಲ ಹಾಗಾಗಿ ಈಗ ನಮ್ಮಲ್ಲಿ ನೀರಿಲ್ಲ ಅನ್ನೋದನ್ನು ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟಿಗೆ ಆದರೂ ಕೂಡ ಅವರು CWMA ಏನು ತೀರ್ಮಾನ ತಗೊಂಡಿತ್ತು ಅದನ್ನೇ ಪುನರುಚ್ಚಾರ ಮಾಡಿ ನೀವು ನೀರು ಬಿಟ್ಬಿಟ್ಟು ಬನ್ನಿ ಆಮೇಲೆ ಅನ್ನೋ ಥರ ಹೇಳಿದ್ದಾರೆ ಚರ್ಚೆ ಮಾಡಬಹುದು ಇವತ್ತು ನಮ್ಮ ಸಂಪುಟದಲ್ಲಿ ಆಮೇಲೆ ನೋಡೋಣ ಯಾವ ಥರ ತೀರ್ಮಾನಗಳಾಗ್ತವೆ ಅಂತೇಳಿ ನಾನು ಹೇಳಕ್ಕೆ ಬರೋದಿಲ್ಲ ಅಲ್ಲ ಪ್ರತಿಭಟನೆ ಮಾಡೋದು ನಾನು ಹೇಳಿದ್ನಲ್ಲ ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ತಕರಾರಿಲ್ಲ ಆದರೆ ರಾಜಕೀಯ ಮಾಡಬಾರ್ದು ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡ್ಕೊಳ್ತೇನೆ ಯಾಕೆಂದರೆ ಅವರು ಕೂಡ ಇದರಲ್ಲಿ ಭಾಗಿಗಳೇ ಅವರೂ ಆಗಿದ್ದಾರೆ ಭಾಗಿಗಳಾಗಿದ್ದಾರೆ ಅದರಿಂದ ಅವ್ರದ್ದು ಜವಾಬ್ದಾರಿ ಇದೆ ಇದರಲ್ಲಿ ರಾಜಕೀಯ ಮಾಡೋದ್ರಲ್ಲಿ ಅರ್ಥವಿಲ್ಲ ರಾಜಕೀಯ ಬೇರೆ ರೀತಿಯಲ್ಲಿ ಮಾಡಲಿ ಅವರು ಬೇಡ ಅಂತ ಹೇಳೋದು ನಾವು ಯಾವುದನ್ನು ನಿರ್ಲಕ್ಷ್ಯ ಮಾಡಿಲ್ಲ ಎಲ್ಲ ರೀತಿಯಲ್ಲಿಯೂ ಕೂಡ ಕ್ರಮ ತಗೊಂಡಿದ್ದೀವಿ ಅದನ್ನು ನಾವು ಅವರಿಗೆ ಸರ್ವಪಕ್ಷದ ಸಭೆಗಳನ್ನ ಕರೆದು ವಿವರಣೆ ಮಾಡಿದ್ದೀವಿ ಇಲ್ಲ ಅದು ಮೊದಲು ಕರೆದಿದ್ವಲ್ಲ ಮೊದಲು ಒಂದ್ಸಾರಿ ಕರೆದಿದ್ದು ಇದು ಎರಡನೇ ಸರ್ವಪಕ್ಷದ ಸಭೆ ಕರೆದಿದ್ದು ಮೊದಲು ಕೂಡ ಅವರಿಗೆ ಬ್ರೀಫ್ ಮಾಡಿದ್ದೀವಿ ಅವರೆಲ್ಲ ಒಪ್ಕೊಂಡಿದ್ದಾರೆ ಒಳಗಡೆ ನಿಮಗೆ ಸಹಕಾರ ಕೊಡ್ತೀವಿ ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಸರ್ಕಾರ ಜೊತೆಯಲ್ಲಿ ಅಂತ ಹೇಳ್ತಾರೆ ಅದನ್ನೇ ನಾವು ನಿರೀಕ್ಷೆ ಮಾಡ್ತೀವಿ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ